ನಿಮ್ಮ ಚೇರು ಅಂತ ಹೇಳಿದ್ದೀನಿ, ನಿಮ್ಮ ಚೇರ್ಗೆ ನಾನು ಕಾವಲು ಕಾಯ್ತೀನಿ ನಾನು ನಿಮಗೆ, ಅದನ್ನು ಅವ್ರ ಸಂಬಂಧ ತಂದೆ ಮಗನ ಸಂಬಂಧ ಎಷ್ಟು 20 ವರ್ಷದಿಂದ ಅವ್ರ ಜೊತೆಯಲ್ಲಿದ್ದೆ. ಯಾವುದು ಸಣ್ಣ ವಿಷಯಕ್ಕೂ ನಾನು ಕೋಪ ಮಾಡಿಕೊಂಡಿಲ್ಲ, ಅವರು ನನ್ನ ಮೇಲೆ ಕೋಪ ಮಾಡಿಕೊಂಡಿಲ್ಲ. ನಮ್ಮ ನಾಯಕರಾದಂಥ ಬಚ್ಚೇಗೌಡರವರು ಈ ದಿನ ಕಾಂಗ್ರೆಸ್ ಪಕ್ಷ ಸೇರ್ತಾ ಇದ್ದಾರೆ, ಮತ್ತು ನಮ್ಮ ಅದರ ಜೊತೆಯಲ್ಲಿ ನಮ್ಮ ಸ್ನೇಹಿತರು ಹೋಗಿ ಸೇರ್ತಾ ಇದ್ದಾರೆ. ನಾವು ಸಾಕಷ್ಟು ಒಂದು ಪ್ರಯತ್ನ ಮಾಡಿದ್ವಿ, ಏನು ನಾವು ಜಾತ್ಯಾತೀತ ಜನತಾ ದಳದಲ್ಲಿ JDSಅಲ್ಲಿ ಉಳ್ಕೊಳ್ಳೋಣ ಅಂತ, ಆದರೆ ಅದಕ್ಕೆ ಅವಕಾಶ ಆಗಲಿಲ್ಲ. ಅದರಿಂದ ಅಣ್ಣನೂ ನನಗೂ ಹೇಳಿದ್ರು, ರೆಡ್ಡಿ ನಾನು ಹೋಗೋ ತೀರ್ಮಾನ ಮಾಡಿದ್ದೀನಿ ಅಂತ, ನಾನು ಇಲ್ಲಣ್ಣ ನಾನು JDSಅಲ್ಲಿ ಉಳ್ಕೊತೀನಿ ಅಂದರೆ ನಿಮಗೆ ದೇವರು ಒಳ್ಳೇದು ಮಾಡಲಿನಪ್ಪ ಅಂತ ಹೇಳಿದ್ರು. ಇಲ್ಲಿ ಯಾಕೆ ಅಂತಂದರೆ ಇವತ್ತು ಕಷ್ಟಕಾಲದಲ್ಲಿದೆ ನಮ್ಮ ಪಕ್ಷ, ಕುಮಾರನ್ ಅವ್ರಿಗೆ ಒಂದು ಹೃದಯ ಶಸ್ತ್ರಚಿಕಿತ್ಸೆ ಆಗಿದೆ, ಇಂಥ ಸಮಯದಲ್ಲಿ ಅವನು ಬಿಟ್ಟು ಹೋಗೋ ಸೂಕ್ತ ಅಲ್ಲ ನಾವು. ಯಾಕಂತಂದರೆ ಮುಂದೆ ಈಗ ಇದುವರೆಗೂ ನಮಗೆ ವನವಾಸ ಇತ್ತು, ನಮಗೆ ಇದುವರೆಗೂ ಕಷ್ಟಕಾಲ ಇತ್ತು ಇಲ್ಲಿಂದ, ಯಾಕೆಂದರೆ ಮೋದಿಯವ್ರ ಜೊತೆಗೆ ಹೋಗಿದ್ದರಿಂದ ಇವತ್ತು ನಮ್ಮ ಪಕ್ಷ ಉಳಿದಿದೆ, ಇಲ್ಲಾಂದರೆ ನಮ್ಮ ಪಕ್ಷ ನಿರ್ನಾಮ ಆಗೋಗ್ತಾ ಇತ್ತು, ಛಿದ್ರ ಆಗೋತಾ ಇತ್ತು. ಯಾಕೆಂದರೆ ಒಂದಷ್ಟು ಜನ ಕಾಂಗ್ರೆಸ್ಗೆ, ಒಂದಷ್ಟು ಜನ BJPಗೆ ಹೊರಟೋಗೋ ನಮ್ಮ ಶಾಸಕರು 19 ಜನ ಇದ್ದಾರೆ. ಇವತ್ತು NDAಗೆ ಹೋಗಿದ್ದರಿಂದ ನಮಗೆ ಒಂದು ಬಲ ಸಿಕ್ಕಿದೆ, ನಾವು ಅದರಿಂದ ನಾವು ಅವ್ರಿಗೆ ಗೌರವ ಕೊಟ್ಟು ನಮ್ಮ ಕುಮಾರಣ್ಣವರು ಏನು ಹೇಳ್ತಾರೆ ಅದರ ಪ್ರಕಾರ ನಡೀಬೇಕು ಅಂತ ನಮ್ಮ ಆಸೆ. ಈಗ ನಮ್ಮ ತಾಲೂಕಲ್ಲಿ ನಮ್ಮ ನಾಯಕರು ಹೋಗಿದ್ದಾರೆ, ಕಾರ್ಯಕರ್ತರು ಮತ್ತು ಮತದಾರರು ಹಾಗೇ ಇದ್ದಾರೆ. ಅವ್ರ ಮತದಾರ ಯಾರೂ ಕಾಂಗ್ರೆಸ್ಗೆ ಓಟ್ ಮಾಡೋದಿಲ್ಲ, ಜಾತ್ಯತೀತ ಜನತಾ ದಳಕ್ಕೆ ಓಟ್ ಮಾಡ್ತಾರೆ. ಜಾತ್ಯತೀತ ಜನತಾ ದಳದ ಪರವಾಗಿ ನಿಂತಿರೋರು ನಮ್ಮ ಡಾಕ್ಟರ್ ಸುಧಾಕರ್ ಅವರು. ಸುಧಾಕರ್ ಅವ್ರಿಗೆ ನಾವು ಪ್ರಾಮಾಣಿಕವಾಗಿ ನಮ್ಮ ಪಕ್ಷದ ಮತ ಕೊಡಿಸ್ತೀವಿ ನಾವು. ಸುಧಾಕರ್ ಅಭ್ಯರ್ಥಿಯಾಗಿರೋದಕ್ಕೆ ದೇವೇಗೌಡರು ಎಲ್ಲೋ ಒಂದು ಕಡೆ ನೀವು ಮನೆಯಲ್ಲೇ ಇರಿ, ನೀವು ಅವ್ರಿಗೆ ಸಪೋರ್ಟ್ ಮಾಡಿಲ್ಲ ಅನ್ನೋ ಒಂದು ಮಾತಿಗೆ ದೇವೇಗೌಡರ ಮಾತಿಗೆ ಒಂದು ಬೇಜಾರಾಗಿ ಪಕ್ಷದಿಂದ ಹೊರಗಡೆ ಬರ್ತೀವಿ ಅನ್ನೋ ಮಾತನ್ನ, ಅದು ಅದು ಅಣ್ಣ ಅವರು ಹೇಳೋದು 100% ಸತ್ಯ. ಅದು ಸಂದರ್ಭ ಹೇಗೆ ಬಂತು ಅಂದರೆ, ಇವರು ಮೊದಲಿಂದ ಹೇಳ್ತಾ ಇದ್ರು ನಾನು ಡಾಕ್ಟರ್ ಸುಧಾಕರ್ ಅವ್ರು ಮಾಡೋದಿಲ್ಲ, ಯಾಕೆಂದರೆ ನಾನು ವಿಧಾನಸಭೆ ಚುನಾವಣೆಯಲ್ಲಿ 3 ಚುನಾವಣೆಯಲ್ಲಿ ನನಗೂ ಅವ್ರಿಗೆ ವಿರುದ್ಧವಾಗಿ ನಾವು ಮತ ಕೇಳಿದ್ದೀವಿ, ನಾವು ಅವರು ಇದು ಮಾಡಿದ್ದೀವಿ ಅಂತ ಹೇಳಿಬಿಟ್ಟು, ನಾವು ನಮ್ಮ ಪ್ರಧಾನಮಂತ್ರಿಗಳು ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಏನು ಹೇಳಿದ್ರು ಅಂದರೆ, NDA ನಾನು ಮಾತು ಕೊಟ್ಟು ಬಂದಿದ್ದೀನಿ, ನಮ್ಮ ಪಕ್ಷದ ಒಂದು ಮತನೂ ಬೇರೆ ಕಡೆ ಹೋಗದಿದ್ದಂಗೆ, ನಮ್ಮ ಯಾರು ನಾಯಕರು ಬೇರೆ ಕಡೆ ಹೋಗದಿದ್ದಂಗೆ ನಮ್ಮ ಪಕ್ಷದಲ್ಲಿ ಉಳಿಸ್ಕೊತೀನಿ ಅಂತ ಹೇಳಿ ಬಂದಿದ್ದೀನಿ. ನೀನು ಅದರಿಂದ ದಯವಿಟ್ಟು ನೀನು ಈ ಸಾರಿ ಏನು ನಮ್ಮ ಮೈತ್ರಿಧರ್ಮ ಪಾಲನೆ ಮಾಡಬೇಕು ಅಂತ ಹೇಳಿದಾಗ, ನಾನು ಯಾವುದೇ ರೀತಿ ನಾನು ಮಾಡೋದಿಲ್ಲಣ ನಮ್ಮ ಈ ಚಿಕ್ಕಬಳ್ಳಾಪುರ ಅಭ್ಯರ್ಥಿಗೆ ಅಂತ ಹೇಳಿದಾಗ, ನೀನು ಈ ಚುನಾವಣೆಗೆ ಮನೆಯಲ್ಲೇ ಇರು ಅಂತ ಹೇಳಿದ್ರು ಸತ್ಯ ಅದು. ಅಂದರೆ ಇವರು ಅವ್ರು ಹೇಳಿದ್ರು ಅರ್ಥ ಏನಂದ್ರೆ, ಈ ಚುನಾವಣೆಗೆ ಸುಮ್ಮನೆ ಇದ್ಬಿಡು, ಮುಂದೆ ಇನ್ನೂ ಒಳ್ಳೆ ಕಾಲ ಬರ್ತಾ ಇದೆ ನಾಳೆ ಬೆಳಗ್ಗೆ, ನೀವೆಲ್ಲ ನಮ್ಮ ಜೊತೆ ಕಷ್ಟಕಾಲದಲ್ಲಿ ಇದ್ದು ನೀವು ಬಚ್ಚೇಗೌಡರು ಪ್ರಾಮಾಣಿಕರು, ಮತ್ತು ಯಾವುದೇ ಹಣ ಅದು ಇದು ಬಂದಾಗ ನಮ್ಮ ಪಕ್ಷ ಬಿಟ್ಟು ಹೋಗಲಿಲ್ಲ, ಹಣದಾಸೆ ತೋರಿಸಿದಾಗನೂ ಯಾವತ್ತೂ ಅವರು ಮಾರ್ಕೊಳ್ಳೋ ವ್ಯಕ್ತಿ ಅಲ್ಲ. ನಾವು ಒಂದು ಮಾತು ಹೇಳಿದ್ರು ಬಚ್ಚೇಗೌಡರು, ನಾನು ಈ ನನ್ನ ಕರೆನ್ಸಿ ನನ್ನ ಕೊಳ್ಳುವಂಥ ಕರೆನ್ಸಿ ನಮ್ಮ ಇಂಡಿಯಾದಲ್ಲಿ ಇಲ್ಲ, ಆದ್ದರಿಂದ ನಾನು ಯಾವುದೇ ಕಾರಣಕ್ಕೂ ಪಕ್ಷಾಂತರ ಮಾಡೋದಿಲ್ಲ ಅಂತ ಹೇಳಿದ್ರು. ಇವತ್ತು ಯಾಕೆ ಹೋಗಿದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಮೊನ್ನೆನೇ ಹೇಳಿದ್ದೀನಿ, ದಯವಿಟ್ಟು ನಿಮ್ಮ ಏನು ನಿಮ್ಮ ಸ್ಥಾನ ಇದೆಯಲ್ಲ ನಿಮ್ಮ ಚೇರು ಅಂತ ಹೇಳಿದ್ದೀನಿ, ನಿಮ್ಮ ಚೇರ್ಗೆ ನಾನು ಕಾವಲು ಕಾಯ್ತೀನಿ ನಾನು ನಿಮಗೆ, ಅದುವರೆಗೂ ಕಾವಲು ಕಾಯ್ತೀನಿ ನಾನು. ನೀವು ಇವತ್ತಲ್ಲ ನಾಳೆ ಅವರು ಹೇಳಿದ್ರು ನೋಡ್ತೀವಪ್ಪ, ಈ ಎಲ್ಲ ಹೋಗಿ ಬಂದವರಿಗೆ ಬೆಲೆ ಜಾಸ್ತಿ, ಅದರಿಂದ ಈಗ ಹೋಗ್ತಾ ಇದ್ದೀವಿ ಮುಂದೆ ಬರಲೂಬೋದು, ನನ್ನ ನಿನ್ನ ಪ್ರೀತಿ ವಿಶ್ವಾಸ ಹೋಗೋವಾಗ ಯಾರು ಹೇಳಿದಂತೆ ತಾಲೂಕಲ್ಲಿ ನನಗೆ ಒಬ್ಬನಿಗೆ ಫೋನ್ ಮಾಡಿದ್ದು 1:45 ಮೊನ್ನೆ, ರೆಡ್ಡಿ ನಾನು ಇವತ್ತು ಕಾಂಗ್ರೆಸ್ ಸೇರಕ್ಕೆ ಹೋಗ್ತಾ ಇದ್ದೀನಿ, ನಿನಗೊಬ್ಬನಿಗೆ ಹೇಳಬೇಕು ಅನ್ನಿಸ್ತಪ್ಪ, ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ನನ್ನ ಮೇಲೆ ಅಷ್ಟು ಗೌರವ, ನಾನು ಅವ್ರ ಸಂಬಂಧ ತಂದೆ ಮಗನ ಸಂಬಂಧ ಎಷ್ಟು 20 ವರ್ಷದಿಂದ ಅವ್ರ ಜೊತೆಯಲ್ಲಿದ್ದೆ, ಯಾವುದು ಸಣ್ಣ ವಿಷಯಕ್ಕೂ ನಾನು ಕೋಪ ಮಾಡಿಕೊಂಡಿಲ್ಲ, ಅವರು ನನ್ನ ಮೇಲೆ ಕೋಪ ಮಾಡಿಕೊಂಡಿಲ್ಲ, ಅಷ್ಟು ಪ್ರೀತಿ ವಿಶ್ವಾಸ. ಅವ್ರೇನು ಹೇಳಿದ್ರು ಅಂದರೆ, ರಾಜಕೀಯ ಬಿಟ್ಬಿಡೋಣ, ನನ್ನ ನಿನ್ನ ಪ್ರೀತಿ ವಿಶ್ವಾಸ ಹೀಗೆ ಉಳಿಸ್ಕೊಂಡು ಹೋಗೋಣ ಅಂತ ಹೇಳಿದ್ದಾರೆ. ನಾನು ಖಂಡಿತ ಆ ಒಂದು ವಿಶ್ವಾಸಕ್ಕೆ ನಾನು ಅರ್ಹನು, ಮತ್ತು ಅವರಿಗೆ ನಾನು ನನ್ನ ಪಾದ ಪೂಜೆ ಮಾಡ್ಕೊಂಡು ನಾನು ಇರ್ತೀನಿ. ರಾಜಕೀಯದಲ್ಲಿ ಮಾತ್ರ ಅವ್ರ ಮಾತು ಕೇಳಲಿಲ್ಲ, ದಯವಿಟ್ಟು ಅವರು ನಿಮ್ಮ ಮುಖಾಂತರ ತಿಳಿಸ್ತಾ ಇದ್ದೀನಿ, ಅವ್ರನ್ನ ಕ್ಷಮೆ ಕೋರ್ತೀನಿ. ಅವ್ರು ಹಠ ಬಿಟ್ಟಿದ್ದರಿಂದ ಅವ್ರು ನಮ್ಮ ಪಕ್ಷದಲ್ಲೇ ಇದ್ದಿದ್ದರೆ, ಅವ್ರು ನಿನ್ನ ಮನೆಯಲ್ಲಿ ಇರುವಂಥ ಇದ್ದೆ ರಾಜಕೀಯ ನಿವೃತ್ತಿ ಹೊಂದೋಣ ಅನ್ನೋದನ್ನು ನಾನು ಅಂದ್ಕೊತಾ ಇದ್ದೆ. ಕಾಂಗ್ರೆಸ್ಗೆ ಹೋದ್ರಲ್ಲ ನನಗದು ಸಮಾಧಾನ ಆಗಿದೆ.